ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಲ್ಲಾನಹಳ್ಳಿಯಲ್ಲಿ ಮಡಿವಾಳ ಮಾಚಿದೇವ ಈ ಶರಣರ ಒಂದು ಜಯಂತಿ ಪ್ರಯುಕ್ತ ನಮ್ಮ ಶಾಲೆಯಲ್ಲಿ ಈ ಒಂದು ಜಯಂತಿಯನ್ನು ಆಚರಣೆ ಮಾಡಲಾಯಿತು. ಇವರ ಬಗ್ಗೆ ಹೇಳೋದಾದರೆ, ಇವರು ಇಲ್ಲಿ ಆ ಸಂದರ್ಭದಲ್ಲಿ 12ನೇ ಶತಮಾನದಲ್ಲಿ ಬಂದಿರತಕ್ಕಂಥ ಶರಣರಲ್ಲಿ ಇವರೊಬ್ಬರು. ಇವರು ತಮ್ಮ ಕಾಯಕವನ್ನು ಬಟ್ಟೆಯನ್ನು ತೊಳೆಯುತ್ತಾ ಆ ಒಂದು ಈ ಒಂದು ಕೂಡಲ ಸಂಗಮದಲ್ಲಿ ಈ ಒಂದು ಬಸವಣ್ಣವರ ಒಂದು ಕಾಲದಲ್ಲಿ ಇರ್ತಕ್ಕಂಥ ಮಹಾ ವ್ಯಕ್ತಿಯಾಗಿದ್ದರು. ಇವರು ಶೋಷಣೆಗೆ ಒಳಪಡ್ತಕ್ಕಂತಹ ಈ ಒಂದು ಕಾರ್ಯದಲ್ಲಿ ಮುಂದಾಳತ್ವವನ್ನು ವಹಿಸಿಕೊಂಡು ಅಲ್ಲಿ ಆಗ್ತಕ್ಕಂಥ ಒಂದು ಜನರ ಒಂದು ಶೋಷಣೆ, ಜಾತಿ ಪದ್ಧತಿ ಇವೆಲ್ಲವುಗಳ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಮಹಾನ್ ಶರಣರು ಆಗಿದ್ದರು. ಇವರು ಅನೇಕ ವಚನಗಳನ್ನು ಬರೆಯುತ್ತಾ ಜನರಲ್ಲಿ ಈ ಒಂದು ಆಗ್ತಕ್ಕಂಥ ಶೋಷಣೆ ವಿರುದ್ಧ ಆ ವಚನದ ಮೂಲಕ ಅವರಿಗೆ ತಿಳುವಳಿಕೆಯನ್ನು ನೀಡ್ತಕ್ಕಂಥ ಮಹಾ ಶರಣರು ಅಂಬಿಗಳ ಒಂದು ಮಡಿವಾಳ ಮಾಚಿದೇವರಾಗಿದ್ದಾರೆ ಅಂತ ಹೇಳಲು ತಪ್ಪಾಗಲಿಕ್ಕಿಲ್ಲ. ಇಂತಹ ವ್ಯಕ್ತಿಗಳ ಒಂದು ಜಯಂತಿ ಮಾಡುವುದು ಬಹಳ ಒಂದು ಮುಂದಿನ ಒಂದು ಮಕ್ಕಳಲ್ಲಿ ಆ ಒಂದು ಜಾತಿ ಪದ್ಧತಿ ಈ ಶೋಷಣೆಗೆ ಒಳಪಡುವಂತಹ ಈ ಅನೇಕ ವಿಷಯಗಳನ್ನು ಮಕ್ಕಳಲ್ಲಿ ಹೋಗಲಾಡಿಸಲು ಈ ಒಂದು ಜಯಂತಿಯನ್ನು ಆಚರಣೆ ಮಾಡಲು ಒಂದು ಸೂಕ್ತವಾದ ಒಂದು ವಿಷಯ ಅಂತ ಹೇಳೋಕ್ಕೆ ನಾನು ಹೇಳಬಯಸ್ತಾ ಇದ್ದೀನಿ.